ಸ್ವಾಗತ, ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲೇನೇನಿದೆ ನೋಡೋಣ. ಅರವಳಿಕೆ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡೋದು, ಹೌದು ಇದು ಮುಂಚೆ ನಡೀತಾ ಇತ್ತು, ಆದರೆ ಇವಾಗ ಮತ್ತೆ ಅದೇ ಒಂದು ಪದ್ಧತಿಯನ್ನು ಅನುಸರಿಸಿದ್ದಾರೆ ಬೆಳಗಾವಿಯ ವೈದ್ಯರು. ಮೆದುಳಿನ ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದ್ರೆ ಅರವಳಿಕೆ ಇಲ್ಲದೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನೋದರ ಪ್ರಯೋಗವನ್ನು ಮಾಡಿ ಯಶಸ್ವಿಯಾಗಿದ್ದಾರಂತೆ. ಹಾಗಾದರೆ ಯಾವ ರೀತಿ ಮಾಡಿದ್ರು, ಏನು ಪ್ರೊಸೀಜರ್ ಇರುತ್ತೆ, ಯಾವ ರೋಗಕ್ಕೆ ಈ ತರಹದ ಒಂದು ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ ನೋಡೋಣ, ಡಾಕ್ಟರ್ ಏನು ಹೇಳ್ತಾರೆ ಅಂತ. ನಮಸ್ಕಾರ, ನಾವು ಇವತ್ತು ಅವೇಕ್ ಕ್ರೆನಿಯೋಟಮಿ ಎನ್ನುವ ಒಂದು ಪತ್ರಕಾರ ಪರಿಷತ್ತಿಗೆ ನಾವಿಲ್ಲಿ ಎಲ್ಲರೂ ಕೂಡಿದ್ವಿ ಬೆಳಗಾವಲ್ಲಿ. ಆ ವಿಷಯ ಏನು ಅಂತಂದ್ರೆ, ತಮಗೆಲ್ಲ ಗೊತ್ತಿದ್ದಂಗೆ ಮಿದುಳು ನಮ್ಮ ಬಾಡಿಯ ಒಂದು ಕಮಾಂಡ್ ಸೆಂಟರ್. ಸೊ ಕಂಪ್ಲೀಟ್ ಬಾಡಿಯನ್ನು ನಮ್ಮ ಮಿದುಳಿಗೆ ಕಂಟ್ರೋಲ್ ಮಾಡುತ್ತದೆ. ನರಮಂಡಲದಿಂದ ಅದು ಪ್ರತಿಯೊಂದು ವೈರ್ಸ್ ಬಾಡಿಗೆ ಬಂದು ಪ್ರತಿಯೊಂದು ಮಿಲಿಮೀಟ್ರನ್ನ ಸೆನ್ಸೇಷನ್ನ ಮಿದುಳಿಗೆ ಕಳಿಸ್ತಿರ್ತದೆ. ಸೊ ಇಂಥ ಒಂದು ಮಿದುಳಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದ್ರೆ ಅದೇ ರೀತಿ ಒಂದು ನುರಿತ ತಜ್ಞರ ಟೀಮು, ಆಮೇಲೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ. ಸೊ ನಮ್ಮ ಕನ್ನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ನಾವು ಹೋದ 13-14 ವರ್ಷದಿಂದ ಈ ರೀತಿಯ ಬೇರೆ ಬೇರೆ ಶಸ್ತ್ರಚಿಕಿತ್ಸೆ ಮಾಡ್ತಿರ್ತೀವಿ. ಸೊ ಈಗ ನಾವು ಮಾತಾಡ್ತಾ ಇರೋದು ಅವೇಕ್ ಕ್ರೆನಿಯೋಟಮಿ ಅಂತಂದರೆ, ನಾವು ಆಪರೇಷನ್ ಮಾಡಬೇಕಾದ್ರೆ ಪೇಷೆಂಟಿಗೆ ನಾವು ಪ್ರಜ್ಞೆ ತಪ್ಪಿಸ್ತೀವಿ, ಅನಸ್ತೇಷ್ಯ ಕೊಟ್ಟು ಅರವಳಿಕೆ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಆಪರೇಷನ್ ಮಾಡ್ತೀವಿ. ಸೊ ಪ್ರಜ್ಞೆ ತಪ್ಪಿದ ಮೇಲೆ ಪೇಷೆಂಟ್ ಮಲ್ಕೊಂಡ್ಬಿಡ್ತಾರೆ, ನಿದ್ರೆ ಹೋಗ್ಬಿಡ್ತಾರೆ. ಆಮೇಲೆ ಆಪರೇಷನ್ ಆದಮೇಲೆ ಪ್ರಜ್ಞೆ ಬರುತ್ತೆ, ಅವಾಗ ಗೊತ್ತಾಗತ್ತೆ ಅವ್ರ ಕೈಯ ಕಾಲು ಹೋಗ್ಯದ ಅಥವಾ ಬಾಯಿ ಬಂದಾಗ್ಯದೆ. ಸೊ ನಾವು ಆಪರೇಷನ್ ಮಾಡಬೇಕಾದ್ರೆ ನಮ್ಮ ಪೇಷೆಂಟ್ ಪ್ರಜ್ಞೆಯಲ್ಲಿ ಇದ್ದು ನಮ್ಮ ಜೊತೆ ಮಾತಾಡಕತ್ತಿದ್ರು ಅಂತಂದ್ರೆ ನಾವು ಆಪರೇಷನ್ ಮಾಡೋದು ನಮ್ಗೆ ಗೊತ್ತಾಗ್ತದೆ. ಆಮೇಲೆ ನಾವು ಕಂಪ್ಲೀಟ್ ಟ್ಯೂಮರ್ನು ಗಂಟಲು ತೆಗಿಬೋದು, ಆಮೇಲೆ ಪೇಷೆಂಟಿಗೆ ಏನು ಬಾಧೆ ಆಗಬಾರ್ದು ನೋಡ್ಕೊಳ್ಬೋದು. ಸೊ ಅಂಥದ್ದೊಂದು ಆಪರೇಷನ್ಸ್ಗೆ ನಾವು ಅವೇಕ್ ಕ್ರೆನಿಯೋಟಮಿ ಅಂತಿರ್ತೀವಿ. ನಮ್ಮ ಜೊತೆ ಡಾಕ್ಟರ್ ಪ್ರಕಾಶ್ ಬರಂಗೌಡ್ರು ಇದ್ದಾರೆ, ಇವರು ನ್ಯೂರೋಲಜಿಸ್ಟ್. ಸೊ ಈ ಸ್ಕಿನ್ಗೆ ಅಷ್ಟೇ ನಾವು ಇಂಜೆಕ್ಷನ್ ಕೊಟ್ಟು ಬ್ಲಾಕ್ ಮಾಡಿಬಿಡ್ತೀವಿ. ಸೊ ಇಲ್ಲಿ ಏನು ಕಟ್ ಮಾಡಿದ್ರು ಪೇಷೆಂಟ್ಗೇನು ಅರವಳಿಕೆ ಅದ್ರ ಬಗ್ಗೆ ಅರಿವು ಇರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ. ಸೊ ಇಂಥ ಆಪರೇಷನ್ ನಾವು ಮೇಲೆ